ನಗರದ ಪತ್ರಿಕಾಭವನದಲ್ಲಿ ವಿಷ್ಣುವರ್ಧನ್ ಸೇನಾ ಸಮಿತಿ ಅಧ್ಯಕ್ಷರಾದ ಪಂಪಾಪತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ರಾಜಶೇಖರ್ರವರ ವತಿಯಿಂದ ಖ್ಯಾತ ಚಲನಚಿತ್ರ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ರವರ 2022ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ರವರ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಷ್ಣುವರ್ಧನ್ ಸೇನಾ ಸಮಿತಿ ಅಧ್ಯಕ್ಷರಾದ ಪಂಪಾಪತಿ, ಕನ್ನಡ ಚಿತ್ರರಂಗದ ಮೇರುನಟ ಮತ್ತು ಪ್ಯಾನ್ ಇಂಡಿಯಾ ಕನ್ನಡ ಸ್ಟಾರ್ ನಾಯಕ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ 18/9/2025 ವರ್ಷಗಳಾಗಲಿದ್ದು, ಬದುಕಿನುದ್ದಕ್ಕೂ ನೋವು ಅವಮಾನಗಳನ್ನೇ ಅನುಭವಿಸಿದ ಇವರು ಭೌತಿಕವಾಗಿ ದೂರವಾದ ನಂತರವೂ ಅನೇಕ ರೀತಿಯಲ್ಲಿ ಅವಗಣನೆಗೆ ಒಳಗಾಗಿದ್ದಾರೆ. ಅದಕ್ಕಾಗಿ ಇವರಿಗೂ ಕೂಡ ಪ್ರಶಸ್ತಿಗಳಿಗೆ ಶಿಫಾರಸು ಮಾಡಬೇಕು, ಸರ್ಕಾರ ಹಾಗೂ ವಾಣಿಜ್ಯ ಮಂಡಳಿ ಸಂಸ್ಥೆಗಳು ಮರೆತಿರುವುದು ದುಃಖಕರ ಸಂಗತಿ ಎಂದು ಹೇಳಿದರು. ಅದಕ್ಕಾಗಿ ಸರ್ಕಾರ ಸಂಘ ಸಂಸ್ಥೆಗಳನ್ನು ನಂಬಿ ಕೂರುವುದಕ್ಕಿಂತ ಅಭಿಮಾನಿಗಳಾದ ನಾವೇ ಡಾಕ್ಟರ್ ವಿಷ್ಣುವರ್ಧನ್ರವರ ಅಮೃತ ಮಹೋತ್ಸವವನ್ನು ಇಡೀ ರಾಜ್ಯಾದ್ಯಂತ ಪ್ರತಿ ಹೋಬಳಿ, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕೇಂದ್ರಗಳಲ್ಲಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಲು ಡಾಕ್ಟರ್ ವಿಷ್ಣುರವರ ಹೆಸರುಳಿವಂತ ಕೆಲಸ ಮಾಡಲು ಈ ಅಮೃತ ಮಹೋತ್ಸವವನ್ನು ಮಾಡಲು ಕ್ರಮ ಕೈಗೊಂಡಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷರಾದ ಜಿ ರಾಜಶೇಖರ್, ವಿಷ್ಣುವರ್ಧನ್ ಸೇನಾ ಸಮಿತಿ ಅಧ್ಯಕ್ಷರಾದ ಪಂಪಾಪತಿ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ವಲಿಬಾಷ್, ಸಿರುಗುಪ್ಪ, ವೀರೇಂದ್ರ, ಶಿವಾಜಿರಾವ್, ರಾಮಕೃಷ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. ಅಸ್ಲಂ ಬಾಷಾ, TV12 ಕನ್ನಡ, ಬಳ್ಳಾರಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.